सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्मि नारायणम नमस्कृत्य नरम चैव नरोत्तमं देवीं सरस्वतीं व्यासं ततो जय मुदिरेत। ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿದ್ದರೆ ಅಥವಾ ಯಾವುದೇ ಸಮಾರಂಭವನ್ನು ಮಾಡುವುದಿದ್ದರೂ ಕೂಡ ಇದೇ ರೀತಿಯಾಗಿ ನಮಸ್ಕರಿಸಿ ನಾವು ಕಾರ್ಯವನ್ನು ಪ್ರಾರಂಭ ಮಾಡುವಂತದ್ದು ನಮ್ಮ ಸಂಪ್ರದಾಯ। ಹಾಗೆ ನಮಗೆ ಯಾರೇ ಪರಿಚಯದವರು ಸಿಗಲಿ ಮೊದಲು ನಾವು ಅವರಿಗೆ ನಮಸ್ಕರಿಸಿ ನಾವು ಮಾತುಕತೆಗಳನ್ನು ಮಾಡುವಂತ ಮಾತನ್ನು ಆಡಿದ ನಂತರವೂ ಕೂಡ ಅವರು ಹೊರಟು ಹೋಗುವಾಗ ಆದೀತು ನಮಸ್ಕಾರ ಹೋಗಿ ಬನ್ನಿ ಎಂಬುದಾಗಿ ನಮಸ್ಕರಿಸಿಯೇ ಅವರನ್ನು ಕಳಿಸಿಕೊಡುವಂಥದ್ದು। ಅಂದರೆ ನಮ್ಮ ಜೀವನ ಅಂತ ಹೇಳುವಂಥದ್ದು ಈ ನಮಸ್ಕಾರ ಅಂತ ಹೇಳುವಂಥ ಸಂಸ್ಕೃತಿಯು ನಮ್ಮ ಜೀವನ ಜೊತೆಯಲ್ಲಿ ಅದು ಹಾಸು ಹೊತ್ತಾಗಿ ಹೊರಟು ಹೋಗುತ್ತೆ। ಹಾಗಾಗಿ ಸಜ್ಜನರ ಜೀವನದ ಹೆಬ್ಬಾಗಿಲು ಈ ನಮಸ್ಕಾರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ। ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇದು ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕವಾಗಿ ರಹಸ್ಯಗಳನ್ನು ಒಳಗೊಂಡಿದೆ ಅಂತಹ ಈ ವಿಶೇಷವಾದಂತಹ ಸಂಸ್ಕಾರ ಈ ನಮಸ್ಕಾರಕ್ಕೆ ಇದೆ। ಹಾಗಾದರೆ ಈ ನಮಸ್ಕಾರದಲ್ಲಿ ಕ್ರಿಯೆ ಒಂದೇ ಆದರೂ ಕೂಡ ವಿಶೇಷತೆ ಒಂದೇ ಆದರೂ ಕೂಡ ಅದನ್ನು ಕೆಲವು ವಿಧಗಳಿಂದ ಕೆಲವು ಹೆಸರುಗಳಿಂದ ಕರೀತಾರೆ। ಅದನ್ನು ನಮಸ್ಕಾರ ಅಂತ ಕರೀತಾರೆ ಹಾಗೂ ಪ್ರಣಾಮ ಅಂತ ಹೇಳಿ ಕರೀತಾರೆ, ವಂದಿಸುವುದು ಅಂತ ಹೇಳ್ತಾರೆ, ನಮಿಸುವುದು ಅಂತ ಹೇಳ್ತಾರೆ। ಹಾಗಾದರೆ ಇವೆಲ್ಲವೂ ಕೂಡ ವ್ಯಕ್ತಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಶಬ್ದಗಳು ವ್ಯತ್ಯಾಸವನ್ನು ಹೊಂದುತ್ತದೆ। ನಾವು ಯಾರಾದರೂ ಮಕ್ಕಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ಏ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತೇವೆ। ಬ್ರಾಹ್ಮಣರು ಸಿಕ್ಕಿದ್ರೆ, ವೃದ್ಧರು ಸಿಕ್ಕಿದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಮಕ್ಕಳಲ್ಲಿ ಹೇಳ್ತೇವೆ। ಹಾಗೆಯೇ ಈ ಪ್ರಣಾಮ ಅಂತ ಹೇಳುವಂಥದ್ದು ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ನಾವು ರಾಜಸಭೆಗೆ ಹೋಗಿ ರಾಜನನ್ನು ಕಾಣುವಂಥ ಸಂದರ್ಭದಲ್ಲಿ ಮಹಾರಾಜರಿಗೆ ಪ್ರಣಾಮಗಳು ಅಂತ ಹೇಳಿ ನಾವು ಹೊರಟು ಹೋಗುವಂಥದ್ದು ಉಂಟು। ಹಾಗೂ ಗುರುಗಳಿಗೆ ನಾವು ವಂದಿಸುವುದು ಅಂತ ಅಂದರೆ ನಾವು ಗುರು ವಂದನೆ ಅಂತ ಹೇಳ್ತೀವಿ, ಗುರುಗಳಿಗೆ ವಂದಿಸುವುದು ಅಂತ ಹೇಳಿ। ಹಾಗೆ ಈ ನಮಸ್ಕಾರ ಅಂತ ಹೇಳುವಂಥದ್ದು ಇದರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡ್ರೆ ಅದರಲ್ಲಿ ಬಹಳ ವಿಷಯಗಳಿವೆ, ಅದರಲ್ಲಿ ಅನೇಕ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾದಂಥ ರಹಸ್ಯಗಳು ಉಂಟು। ಅವು ಏನೇ ಎಂಬುದನ್ನು ನಾವು ನೋಡುವುದಾದರೆ ಈ ನಮಸ್ಕಾರ ಮಾಡುವುದರಿಂದ ಏನು ಪ್ರಯೋಜನ ಇದನ್ನು ನಾವು ಮೊದಲು ತಿಳ್ಕೊಳ್ಳುವುದಾದರೆ ಗುರುಗಳ ಸಂತರ ಜ್ಞಾನಿಗಳ ಹಾಗೂ ದೇವರ ಮುಂದೆ ನಿಂತು ನಾವು ವಿನಯದಿಂದ ಕೈ ಮುಗಿದು ನಾವು ನಮಸ್ಕರಿಸುವುದರಿಂದ ನಮ್ಮ ಅಂತಃಕರಣ ಅಂತ ಹೇಳುವಂಥದ್ದು ಅದು ನಿರ್ಮಲವಾಗ್ತದೆ, ಮನಸ್ಸಿನಲ್ಲಿ ಶಾಂತಿ ಸಿಗ್ತದೆ ಹಾಗೂ ಶರಣಾಗತಿಯ ಸಮರ್ಪಣಾ ಭಾವ ಅಂತ ಹೇಳುವಂಥದ್ದು ಅವನಲ್ಲಿ ಉಂಟಾಗುವುದರಿಂದ ಈ ನಮಸ್ಕಾರದಿಂದ ವಿಶೇಷವಾದಂತಹ ಒಂದು ಪ್ರಯೋಜನವನ್ನು ನಾವು ಕಾಣ್ತೇವೆ। ಹಾಗೆ ನಮಸ್ಕರಿಸಿದವನಿಗೂ ಮತ್ತು ನಮಸ್ಕಾರವನ್ನು ಪಡೆಕೊಂಡವನಿಗೂ ಅಲ್ಲಿ ಆತ್ಮ ಅಂತ ಹೇಳುವಂಥದ್ದು ಒಂದು ರೀತಿಯಾದಂತಹ ನಿರ್ಮಲವಾಗಿ ಇಬ್ಬರಲ್ಲಿಯೂ ಕೂಡ ಪ್ರೀತಿ ಬಾಂಧವ್ಯ ಬೆಸೆಯುತ್ತದೆ। ನಾವು ಉದ್ಧಟನದಿಂದ ಮಾತಾಡಿದ ಕೂಡಲೇ ನಮ್ಮ ಬಗ್ಗೆ ಒಂದು ರೀತಿ ಅಸಹನೀಯವಾದಂಥ ಭಾವನೆ ಉಂಟಾಗ್ತದೆ, ಅದೇ ಪ್ರೀತಿಪೂರ್ವಕವಾಗಿ ನಮಸ್ಕರಿಸುವುದರಿಂದ ನಾವು ಅಪರಿಚಿತರಾದರೂ ಕೂಡ ದೊಡ್ಡವರು ಸಣ್ಣವರು ಎಂಬಂಥ ಭೇದವಿಲ್ಲದೆ ಒಂದು ರೀತಿಯಾದಂಥ ಬಾಂಧವ್ಯ ಪ್ರೀತಿ ಬೆಸೆದುಕೊಳ್ಳಲಿಕ್ಕೆ ಇದು ಸಹಕಾರಿಯಾಗ್ತದೆ ಹಾಗೂ ನಮ್ಮ ಮೇಲೆ ವಿಶೇಷವಾದಂಥ ವಿಶ್ವಾಸ ಪರಸ್ಪರ ಬೆಳೆಯಲಿಕ್ಕೆ ಕಾರಣವಾಗ್ತದೆ। ಏನಾದರೂ ವ್ಯವಹಾರ ಮಾಡುವುದಿದ್ದರೂ ಕೂಡ ಆ ವಿನಯತೆ ನಮಸ್ಕಾರ ಅಂತ ಹೇಳುವಂಥದ್ದು ಇದ್ದರೆ ಅಲ್ಲಿ ಆ ವ್ಯವಹಾರಕ್ಕೂ ಕೂಡ ಇದು ಅನುಕೂಲ ಆಗ್ತದೆ, ಇವನನ್ನು ನಂಬಬಹುದು, ಇವನು ಒಳ್ಳೆಯ ಜನ ಅಂತ ಹೇಳುವಂಥ ಭಾವನೆ ಅವನ ವರ್ತನೆಯಿಂದ ಅಲ್ಲಿ ಗೊತ್ತಾಗ್ತದೆ। ಅದಕ್ಕಾಗಿ ನಮ್ಮ ಹಿರಿಯರು ಹಿಂದೆ ಅನೇಕ ರೀತಿಯಾದಂಥ ಶಿಷ್ಟಾಚಾರಗಳನ್ನು ಮನುಷ್ಯನ ಜೀವನದಲ್ಲಿ ಅಳವಡಿಸಿರುವುದು, ಆ ಶಿಷ್ಟಾಚಾರದಲ್ಲಿ ನಮಸ್ಕಾರ ಅಂತ ಹೇಳುವಂಥ ಸಂಸ್ಕಾರವು ಕೂಡ ಅದು ವಿಶೇಷವಾಗಿ ನಮಗೆ ಜೀವನಕ್ಕೆ ಸಹಕಾರಿಯಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕು। ಹಾಗೆಯೇ ಈ ನಮಸ್ಕಾರ ಅಂತ ಹೇಳುವಂಥದ್ದು ಎಲ್ಲ ಧರ್ಮಗಳಲ್ಲೂ ಕೂಡ ಅದು ಸ್ವೀಕಾರಾರ್ಹವಾಗಿದೆ, ಆ ಧರ್ಮದವರು ಮಾತ್ರ ಈ ಧರ್ಮದವರು ಅಂತಲ್ಲ, ಪ್ರತಿಯೊಬ್ಬರೂ ಅದನ್ನು ಸ್ವೀಕಾರ ಮಾಡಿದ್ದಾರೆ, ಆದರೆ ಅದರ ಮಾಡುವ ರೀತಿಯಲ್ಲಿ ವ್ಯತ್ಯಾಸಗಳು ಇರಬಹುದು, ಆದರೆ ಭಾವನೆ ಅಂತ ಹೇಳುವಂಥದ್ದು ಅದು ಒಂದೇ ಆಗಿರುತ್ತದೆ। ಹಾಗಾಗಿ ಈ ಎರಡೂ ಕೈಗಳನ್ನು ಜೋಡಿಸಿ ಈ ರೀತಿಯಾಗಿ ನಮಸ್ಕಾರ ಮಾಡುವುದರಿಂದ ಇದೊಂದು ಯೋಗ ಮುದ್ರೆಯೂ ಹೌದು। ಮುದ್ರೆಗಳ ಬಗ್ಗೆ ಕೆಲವರಿಗೆ ಬಹಳಷ್ಟು ಜ್ಞಾನವಿದೆ, ಅದರ ಬಗ್ಗೆ ಕೆಲವರು ಅರಿತುಕೊಂಡಿರ್ತಾರೆ, ಅದರಿಂದ ವಿಶೇಷವಾದಂಥ ಶಕ್ತಿ ಮತ್ತು ನಮಗೆ
ವಿಶೇಷವಾದಂಥ ಅನುಕೂಲತೆಗಳು ಕೂಡ ಮುದ್ರೆಗಳಿಂದ ಸಿಗ್ತದೆ. ಈ ನಮಸ್ಕಾರ ಅಂತ ಹೇಳುವ ಮುದ್ರೆಯು ಕೂಡ ಅದು ವಿಶೇಷವಾಗಿ ಮನುಷ್ಯನಿಗೆ ಪರಿಣಾಮ ಬೀರುತ್ತದೆ. ಹಾಗಾದರೆ ಹೇಗೆ ಪರಿಣಾಮ ಬೀರ್ತದೆ ಅಂದರೆ, ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸುವುದರಿಂದ ಒಂದು ಸಂಕುಲ ನಿರ್ಮಾಣವಾಗಿ ಜೀವನ ಶಕ್ತಿಯ ತೇಜೋ ವಲಯಗಳು ಕ್ಷೀಣಿಸುವ ಪ್ರಕ್ರಿಯೆಯನ್ನು ತಡೆಯುವಂತಹ ಚಕ್ರವು ಅಲ್ಲಿ ನಿರ್ಮಾಣವಾಗುತ್ತದೆ. ನೋಡಿ ಎಷ್ಟು ವಿಶೇಷವಾದದ್ದು. ಅದಕ್ಕೆ ಬದಲಾಗಿ ಪರಸ್ಪರವಾಗಿ ಕೈ ಮಿಲಾಯಿಸುವುದರಿಂದ ಆ ಜೀವಶಕ್ತಿ ಅಂತ ಹೇಳುವಂಥದ್ದು ನಾಶವಾಗಿ ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಕಾರಣವಾಗ್ತದೆ. ನಾವು ಅದು ಗಮನ ನಮಗೆ ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಮುಂಚೆ ಎಲ್ಲರೂ ಕೂಡ ಪರಸ್ಪರ ಕೈ ಮಿಲಾಯಿಸ್ತಿದ್ರು, ಅಪ್ಪಿಕೊಳ್ತಿದ್ರು. ಇದೆಲ್ಲವೂ ಈಗ ಮಾಯವಾಗಿದೆ. ಯಾಕಂದರೆ ಇದರಿಂದ ನಮಗೆ ಸಾಂಕ್ರಾಮಿಕ ರೋಗಗಳು ಬರ್ತವೆ. ಈಗ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಗಾದರೆ ಹಿಂದಿನವರು ಯಾವ ರೀತಿಯಾದಂಥ ಸಂಸ್ಕಾರವನ್ನು ನಮಗೆ ಯಾಕೆ ಹೀಗೆ ಹೇಳಿಕೊಟ್ಟಿದ್ದಾರೆ ಎಂಬಂಥ ಸಂಪೂರ್ಣವಾದಂಥ ಅನುಭವ ನಮಗೆ ಈಗ ಆಗ್ತಾ ಇದೆ. ಅದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ನಾವು ಬ್ರಾಹ್ಮಣರಿಗಾಗಲಿ, ದೇವರಿಗಾಗಲಿ, ಹಿರಿಯರಿಗಾಗಲಿ ಎಲ್ಲ ನಾವು ನಮಸ್ಕಾರವನ್ನು ಮಾಡ್ತೇವೆ. ಸಾಮಾನ್ಯ ಮನುಷ್ಯರಿಗೂ ಕೂಡ ನಮಸ್ಕಾರ ಮಾಡಬೇಕು. ಯಾಕಂದರೆ ಅವನು ಹೆಚ್ಚಿನವನು, ನಾನು ಕಡಿಮೆಯವನು ಅಂತ ಹೇಳುವ ಭಾವನೆ ಬರಬಾರ್ದು, ಅಥವಾ ನಾನು ಹೆಚ್ಚಿನವನು ಅವನು ಕಡಿಮೆಯವನು ಅಂತ ಭಾವನೆ ಬರಬಾರ್ದು. ಹಾಗಾಗಿ ನಾವು ಯಾಕೆ ನಮಸ್ಕಾರ ಮಾಡುವಂಥ ಮುಖ್ಯವಾದಂತಹ ಉದ್ದೇಶ ಏನೆಂಬುದನ್ನು ನಾವು ನೋಡುವುದಾದರೆ, ಆಕಾಶ ಪ್ರತಿತಂತೋಯಂ ಯಥಾ ಗಚ್ಚತಿ ಸಾಗರಂ ತಥಾ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂತ. ಅಂದರೆ ಈ ಶ್ಲೋಕ ಏನು ಹೇಳ್ತದೆ ಅಂದರೆ, ಆಕಾಶದಿಂದ ಭೂಮಿಗೆ ಬೀಳುವ ಪ್ರತಿಯೊಂದು ಮಳೆಯ ಹನಿಯು ಕೂಡ ಕೊನೆಯದಾಗಿ ಸಾಗರವನ್ನೇ ಸೇರುವಂತೆ, ನಾವು ಯಾರಿಗೇ ಕೂಡ ನಮಸ್ಕಾರ ಮಾಡಿದರೂ ಕೂಡ, ಯಾವ ದೇವರಿಗೂ ಕೂಡ ನಮಸ್ಕಾರ ಮಾಡಿದರೂ ಕೂಡ, ಅದು ಮತ್ತೆ ಹೋಗಿ ಕೇಶವನನ್ನೇ ತಲುಪುತ್ತದೆ. ನನ್ನ ಎದುರಿಗೆ ನಿಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಅವನಿಗೆ ನಮಸ್ಕಾರ ಮಾಡುವುದು ಸರಿಯಲ್ಲ ಅಂತಲ್ಲ. ಹಾಗಾದರೆ ನಾವು ನಮಸ್ಕಾರ ಮಾಡುವಂಥದ್ದು ಆ ಸಾಮಾನ್ಯ ವ್ಯಕ್ತಿಯ ದೇಹಕ್ಕೆ ಅಲ್ಲ, ಅವನ ದೇಹದ ಒಳಗಿರುವಂತಹ ಪರಮಾತ್ಮನಿಗೆ. ಆತ್ಮನೇ ಪರಮಾತ್ಮ ಅಂತೇಳಿ, ಆತ್ಮ ಕಾಣುವುದಿಲ್ಲ, ಯಾಕೆಂದರೆ ಪರಮಾತ್ಮನೂ ಕಾಣುವುದಿಲ್ಲ. ಹಾಗಿರುವಾಗ ಆತ್ಮ ಇಲ್ಲದಿದ್ದರೆ ಆ ದೇಹ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ದೇವತಾ ಸ್ವರೂಪವಾಗಿರುವ ಅವನ ದೇಹದೊಳಗೆ ಅಡಗಿರುವಂತಹ ಪರಮಾತ್ಮನಿಗೆ ನಾವು ನಮಸ್ಕರಿಸುತ್ತಿದ್ದೇವೆ ಎಂಬ ಭಾವನೆಯಿಂದ ನಾವು ನಮಸ್ಕಾರವನ್ನು ಮಾಡಿದಾಗ, ನಾವು ಕೊಟ್ಟಂಥ ಆ ನಮಸ್ಕಾರ ಆ ಕೇಶವನಿಗೆ ಸಮರ್ಪಣೆ ಮಾಡಲ್ಪಡುತ್ತದೆ, ಅವನಿಗೆ ಸಲ್ಲುತ್ತದೆ ಎಂಬುದನ್ನು ನಾವು ಈ ಶ್ಲೋಕದ ಮೂಲಕ ತಿಳಿದುಕೊಂಡ ಹಾಗಾಯಿತು. ಹಾಗಾಗಿ ನಾವು ನಮಸ್ಕಾರವನ್ನು ನಾವು ಹೇಗೆ ಮಾಡಬೇಕು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳುವುದು ಇಲ್ಲಿ ಅವಶ್ಯಕವಾಗಿದೆ. ಯಾಕಂದರೆ ನಮಸ್ಕರಿಸುವ ಕ್ರಮ ಹೇಗೆ ಅದನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದರೆ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಆ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಆ ಕಾರ್ಯವಾಗದೆ ಅದು ಅಕಾರ್ಯವಾಗ್ತದೆ. ಅದೇ ರೀತಿ ನಾವು ನಮಸ್ಕಾರವನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಆಚರಿಸಿದಾಗ ಅದರ ಸಂಪೂರ್ಣ ಫಲ ಅಂತ ಹೇಳುವಂಥದ್ದು ನಮಗೆ ಬರ್ತದೆ. ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಯಾವುದೋ ಒಂದು ರೀತಿಯ ಕಾಟಾಚಾರಕ್ಕೆ ಹೀಗೆ ಒಂದು ಕೈ ಹಿಡಿದುಕೊಂಡು ತಲೆ ಬಾಗಿಸಿ ನಮಸ್ಕಾರ ಅಂತೇಳಿ ಬರ್ತೇವೆ. ಆ ದೇವರಿಗೆ ನಮಸ್ಕಾರ ಮಾಡಿತು ಅಂತ, ಅದು ತಪ್ಪು, ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ನಾವು ತಪ್ಪು ಮಾಡಿದೆವು ಅಂತ ಹೇಳಿದ್ರೆ ಅದಕ್ಕೊಂದು ಶಿಕ್ಷೆ ಅಂತ ಹೇಳುವಂಥದ್ದು ಇದ್ದೇ ಇದೆ. ನಾವು ಯಾವುದೇ ರೀತಿ ಅದು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ, ಈ ನಮಸ್ಕಾರಕ್ಕೆ ಇಂತಹ ನಮ್ಮ ಧಾರ್ಮಿಕ ಪದ್ಧತಿಗಳಿಗೆ ಏನು ಶಿಕ್ಷೆ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿಲ್ಲ, ಅದು ಅವಶ್ಯಕತೆಯಿಲ್ಲ. ಹಾಗಾದರೆ ಸಂವಿಧಾನವಲ್ಲದೆ ನಮ್ಮ ಜನನ ಮರಣಗಳಿಗೂ ಪ್ರತಿ ಜನ್ಮಗಳಿಗೂ ಕೂಡ ಬರುವಂತಹ ಒಳಿತು ಕೆಡುಕುಗಳನ್ನು ನಾವು ಪರಾಮರ್ಶಿಸಿ ಋಷಿಮುನಿಗಳು ಒಂದು ನಿಯಮವನ್ನು ಮಾಡಿದ್ದಾರೆ. ಆ ನಿಯಮದ ಪ್ರಕಾರ ಒಂದು ಕೈಯಿಂದ ನಮಸ್ಕಾರ ಮಾಡಿದರೆ ಯಾವ ಶಿಕ್ಷೆ ಎಂಬುದನ್ನು ಇಲ್ಲಿ ಸ್ಮೃತಿ ಹೀಗೆ ಹೇಳುತ್ತದೆ. ಏಕೇನ ಪಾಣಿನ ಏ ವೈ ಪ್ರಣಯೇತ್ ದೇವಮಚ್ಚುತಂ ತಸ್ಯ ದಂಡ ಕರಚ್ಛೇದ ಸ್ಮೃತಿಷು ಪ್ರತಿಪಾದಿತ. ನಾವು ಏನಾದರೂ ದೇವಸ್ಥಾನಗಳಿಗೂ ಹೋಗಿ ಒಂದು ಕೈಯಿಂದ ದೇವರಿಗೆ ನಮಸ್ಕಾರ ಮಾಡಿದರೆ ಅದಕ್ಕೇನಾದರೂ ಶಿಕ್ಷೆ ಅಂತ ಇದ್ದರೆ ಆತನ ಕರವನ್ನು ಛೇದನ ಮಾಡಬೇಕು ಅಂತ ಅಲ್ಲಿ ಸ್ಮೃತಿ ಹೇಳುತ್ತದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ನಾವು ಸರಿಯಾದ ಕ್ರಮದಿಂದ ನಮಸ್ಕರಿಸುವುದು, ಅಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತೇವೆ. ಹಾಗಾದರೆ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಕೈಯಿಂದ ನಮಸ್ಕಾರ ಮಾಡುವುದರಿಂದ ಮತ್ತು ಒಂದು ಸುತ್ತನ್ನು ದೇವರಿಗೆ ಬರುವುದರಿಂದ ಮತ್ತು ಅಕಾಲದಲ್ಲಿ ದೇವರನ್ನು ದರ್ಶನ ಮಾಡುವುದರಿಂದ ನಾವು ಬಹಳಷ್ಟು ತೊಂದರೆಯನ್ನು ಪಡಬೇಕಾಗ್ತದೆ. ಅಂದರೆ ಏನು ತೊಂದರೆ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗುವುದು ಒಳ್ಳೆಯದಾಗಬೇಕು, ನಮಗೆ ದೇವರು ಒಳ್ಳೆಯದನ್ನು ಮಾಡಬೇಕು ಅಂತ ಈ ರೀತಿಯಾದ ಕ್ರಮವನ್ನು ಅನುಸರಿಸುವುದರಿಂದ ನಾವು ಏನಾದರೂ ಅಷ್ಟಿಷ್ಟು ಮಾಡಿದ ಪುಣ್ಯವೂ ಕೂಡ ಅಂದು ನಷ್ಟವಾಗಿ ಹೋಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು.
ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಸರಿಯಾದ ಕ್ರಮದಿಂದ ನಮಸ್ಕಾರವನ್ನು ಮಾಡಿದರೆ ಏನು ಪ್ರಯೋಜನ ಎಂಬುದನ್ನು ನೋಡುವುದಾದರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿತಸ್ಯ ವರ್ಧಂತೆ ಆಯುರ್ವಿದ್ಯ ಯಶೋಫಲಂ. ಅಂದರೆ ನಾವು ಸರಿಯಾದ ಕ್ರಮದಿಂದ ಅಕಾಲದಲ್ಲಿ ದೇವರ ದರ್ಶನ ಮಾಡಬಾರದು. ಹೆಚ್ಚಿನ ಕಡೆಯಲ್ಲಿ ನೋಡ್ತೇವೆ ದೇವರ ದರ್ಶನದ ಸಮಯ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ ಈ ಸಮಯದಲ್ಲಿ ದೇವರ ದರ್ಶನ ಮಾಡಬಾರದು, ದೇವರಿಗೆ ಒಂದು ಸುತ್ತು ಬರಬಾರದು, ಒಂದು ಕೈಯಲ್ಲಿ ನಮಸ್ಕರಿಸಬಾರದು, ಅದರಿಂದ ಏನು ತೊಂದರೆ ಆಗುತ್ತದೆ ಅಂತ ನಾನು ಹೇಳಿದೆ. ಹಾಗೆ ಸರಿಯಾದ ಕ್ರಮದಿಂದ ಮಾಡಿತು ಅಂತಾದರೆ ಇಲ್ಲಿ ಹೇಳಿದಂತೆ ಹಾಗಂತೆ ಆಯುರ್ವಿದ್ಯ ಯಶೋಫಲಂ ಅಂದರೆ ಮನುಷ್ಯನಿಗೆ ದೀರ್ಘಾಯುಷ್ಯ ಸಿಗುತ್ತದೆ, ವಿದ್ಯೆ ಕೀರ್ತಿ ಶಾರೀರಿಕ ಬಲಗಳು ಅವನಿಗೆ ಪ್ರಾಪ್ತವಾಗಿ ಮನಸ್ಸಂಕಲ್ಪಗಳು ಅವನಿಗೆ ಸಿದ್ಧಿಸಲ್ಪಡುತ್ತದೆ. ಈ ರೀತಿಯಾದ ಕ್ರಮದಿಂದ ನಾವು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಇದನ್ನು ಅರಿತಂತಹ ಧರ್ಮರಾಜನು ಕೂಡ ಕೌರವರ ಸೇನೆಗಿಂತ ನಾಲ್ಕು ಅಕ್ಷೋಹಿಣಿ ಸೇನೆ ಅಂತ ಹೇಳುವಂಥದ್ದು ಕಡಿಮೆ ಇದ್ದರೂ ಕೂಡ ಗುರುಗಳಾದಂಥ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರಿಗೆ, ಹೀಗೆ ಹಿರಿಯರೆಲ್ಲರಿಗೂ ಕೂಡ ಅಲ್ಲಿ ಕೃಷ್ಣನಿಗೂ ಕೂಡ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪೂರ್ವಕವಾಗಿ ಆಯುಷ್ಮಾನ್ ಭವ ವಿಜಯವೀ ಭವ ಎಂಬುದ ಆಶೀರ್ವಾದವನ್ನು ಪಡೆದು ಆಯುಷ್ಯವನ್ನು ಆ ಯುದ್ಧದಲ್ಲಿ ವಿಜಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ಇದನ್ನು ಅರಿತುಕೊಂಡಾಗ, ಇದನ್ನು ನಾವು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲೂ ಕೂಡ ಇದನ್ನು ಅಳವಡಿಸಿಕೊಂಡು ನಾವು ಶ್ರೇಯಸ್ಸನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಭಗವಂತನಿಗೆ ಹೇಗೆ ನಮಸ್ಕರಿಸಬೇಕೆಂದು ಇಲ್ಲಿ ವರಾಹ ಪುರಾಣದಲ್ಲಿ ಹೇಗೆ ಹೇಳಿದೆ, ಅದನ್ನು ಹೇಗೆ ತಿಳಿಸಿದೆ ಎಂಬುದನ್ನು ವೀಕ್ಷಕರಿಗೆ ಹೇಳುವುದಾದರೆ, ಮೊದಲು ಎಡಗಾಲಿನ ಮಂಡಿಯನ್ನು ಊರಿ, ನಂತರ ಎರಡೂ ಕೈಗಳನ್ನು ನೆಲದ ಮೇಲಿಟ್ಟು ಬಲಗಾಲಿನ ಮಂಡಿಯನ್ನು ಊರಬೇಕು. ತದನಂತರ ಹಣೆಯನ್ನು ಭೂಮಿಗೆ ತಾಗಿಸಿ ಮೇಲುಗಡೆ ಕೈಗಳನ್ನು ಗುಣಾಕಾರವಾದಂತಹ ಚಿಹ್ನೆಯಿಂದ ಜೋಡಿಸಿ, ಅಂದರೆ ನಮ್ಮ ಬಲಗೈ ದೇವರ ಬಲಭಾಗವನ್ನು, ಎಡಗೈ ದೇವರ ಬಲಪಾದವನ್ನು ತಾಕುತ್ತಿರುವಂತೆ ನೋಡಿ ನಮಸ್ಕರಿಸಬೇಕು. ಇದು ವರಾಹ ಪುರಾಣದಲ್ಲಿ ಹೇಳುವ ವಿಚಾರ, ಅದನ್ನು ನಾನು ಯಥಾವತ್ತಾಗಿ ವೀಕ್ಷಕರ ಮುಂದೆ ಮಂಡಿಸಿದ್ದೇನೆ. ಹಾಗೆ ನಮಸ್ಕರಿಸುವುದರಿಂದ, ಆ ಕ್ರಮದಿಂದ ಅವನೊಂದಿಗೆ ಪಾಪಗಳು ಮೇಲೇಳುವುದಿಲ್ಲ. ನಾವು ನಮಸ್ಕಾರ ಮಾಡುವಾಗ ಈ ರೀತಿಯಾಗಿ ಬಗ್ತೇವೆ, ಹಾಗೆ ಬಗ್ಗಿದಾಗ ಎಲ್ಲ ನಮ್ಮ ಪಾಪಗಳು ಕೂಡ ಅಲ್ಲಿ ನಿಶೇಷವಾಗ್ತದೆ, ಅಲ್ಲಿ ಎಲ್ಲವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು, ಆ ಪಾಪಗಳು ಮೇಲೇಳುವುದಿಲ್ಲ. ಹಾಗಾಗಿ ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನು, ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ನಮಗೆ ಅಲ್ಲಿ ನಿರ್ದೇಶವನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾದರೆ ಪಂಚಾಂಗ ನಮಸ್ಕಾರ ಅಂದರೆ ಏನು ಎಂಬುದಂದರೆ, ದೇಹದಿಂದ, ಮಾತಿನಿಂದ ಹಾಗೂ ಮನಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸುವ ನಮಸ್ಕಾರಕ್ಕೆ ಅದು ಪಂಚಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಹಾಗೆ ಕಾಯೇನ ಮನಸಾ ವಾಚ ಬುದ್ಧ್ಯಾತ್ಮಾಭ್ಯಂ ತಥ ಪರಂ ಪಂಚಾಂಗೇನ ಕೃತಂ ಭಕ್ತ್ಯ ಪ್ರಣಾಮೋ ಪಂಚಾಂಗ ಈರಿತಃ ಅಂತ. ಅಂದರೆ ಅಭಿವಾದನ ಅಂದರೆ ಶಿಷ್ಯನು ಗುರುಗಳಿಗೆ ಮಾಡುವಂಥ, ಅಂದರೆ ಪಾದ ಮುಟ್ಟಿ ಮಾಡುವಂಥ ನಮಸ್ಕಾರ, ತನ್ನ ಗೋತ್ರವನ್ನು ಹೇಳಿಕೊಂಡು ಮಾಡುವಂಥ ನಮಸ್ಕಾರ ಅಭಿವಾದನ. ಹೇಗೆ ಹೀಗೆ ನಮಸ್ಕರಿಸುವಂತಹ ಸಂದರ್ಭದಲ್ಲಿ ನಮ್ಮ ಎಡಬಲ ಕೈಗಳಿಂದ ಕ್ರಮವಾಗಿ ಎರಡೂ ಕಿವಿಗಳನ್ನು ಮುಟ್ಟಿ ನಮಸ್ಕರಿಸಬೇಕು. ಹೀಗೆ ನಮಸ್ಕರಿಸದ ಏನು ಪ್ರಯೋಜನ ಅಂದರೆ, ನಾವು ಹಿರಿಯರನ್ನು ಕಾಣ್ತೇವೆ, ದೇವಸ್ಥಾನಗಳಿಗೂ ಹೋಗ್ತೇವೆ, ನಮಸ್ಕರಿಸುವಂಥ ಸಂದರ್ಭ ಬಂದರೂ ಕೆಲವರು ಕೂಡ ದೊಡ್ಡಸ್ತಿಕೆಯಿಂದ ಅಥವಾ ಯಾವುದೋ ಒಂದು ತಾತ್ಸಾರದಿಂದ ಅವರನ್ನು ನಮಸ್ಕರಿಸುವುದಿಲ್ಲ. ಅದನ್ನು ನಾವು ದುರ್ನಡತೆ ಅಂತ ಹೇಳ್ತೇವೆ. ಹಾಗೆ ಮಾಡಿದರೆ ಏನು ತೊಂದರೆ ಆಗುತ್ತದೆ ಅಂದರೆ, ಹಾಗೆ ನಮಸ್ಕರಿಸದವರು ಸೂರ್ಯ ಚಂದ್ರರಿರುವ ತನಕ ಕಾಲಸೂತ್ರ ಎನ್ನುವಂಥ ನರಕವನ್ನು ಅವರು ಹೊಂದುತ್ತಾರೆ. ಹಾಗಾದರೆ ಆ ಒಂದು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳುವಂಥದ್ದೇ ಇಲ್ಲ. ಯಾಕಂದರೆ ಇಲ್ಲಿ ಸೂರ್ಯ ಚಂದ್ರರಿರುವ ತನಕ ಅಂತಲ್ಲಿ ಹೇಳಿದ್ದಾರೆ. ಸೂರ್ಯಚಂದ್ರರು ಅಂತ ಹೇಳುವಂಥದ್ದು ಯಾವತ್ತೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಾದರೆ ಲೋಕ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಮಾಡಿದಂಥ ಪಾಪಕ್ಕೂ ಅಲ್ಲಿ ಪರಿಹಾರ ಇಲ್ಲ. ಹಾಗಾಗಿ ಈ ಪ್ರವಚನವನ್ನು ಕೇಳಿದ ಯಾರಿದ್ದರೂ ಕೂಡ ಈ ಹಿರಿಯರು ಬಂದಾಗ ನಾವು ಅವರಿಗೆ ಗೌರವವನ್ನು ತೋರಬೇಕು, ಅವರನ್ನು ನಮಸ್ಕರಿಸಬೇಕು ಅಂತ ಇಲ್ಲಿ ನಾವು ಮತ್ತೊಮ್ಮೆ ಹೇಳ್ತೇವೆ. ಹಾಗೆ ದೇವರ ಮುಂದೆ ದೇವಸ್ಥಾನದಲ್ಲಿ ಹೇಗೆ ನಮಸ್ಕರಿಸಬೇಕು ಇದು ಬಹಳ ವಿಶೇಷವಾದದ್ದು. ಯಾಕಂದರೆ ನಾವು ದಿನ ಬೆಳಗಾದರೆ ಜನರು ದೇವಸ್ಥಾನಕ್ಕೆ ಹೋಗುವುದನ್ನು ಕಾಣ್ತೇವೆ. ಹೀಗೆ ದೇವರ ಮುಂದೆ ನಾವು ಹೇಗೆ ನಮಸ್ಕರಿಸಬೇಕೆಂಬುದ ಬಹಳ ಮುಖ್ಯವಾದ ವಿಷಯ ಅಂದರೆ ಅಲ್ಲಿ ಹೇಳ್ತಾರೆ, ಅಗ್ರಪ್ರಷ್ಠೆ ವಾಮಭಾಗೆ ಸಮೀಪೇ ಗರ್ಭಮಂದಿರೆ ಜಪಹೋಮ ನಮಸ್ಕಾರಂ ನಕುರ್ಯಾತ್ ಕೇಶವಾಲಯೇ ಅಂತ.
ನಾವು ದೇವಸ್ಥಾನಗಳಿಗೆ ಹೋಗುವಂಥದ್ದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ, ನಮ್ಮ ಕಷ್ಟಗಳನ್ನು ದೇವರಲ್ಲಿ ಹೇಳಿಕೊಳ್ಳಲಿಕ್ಕೆ, ನಮ್ಮ ಕಷ್ಟಗಳನ್ನು ಬಗೆಹರಿಸುವಂತ. ಅದು ಯಾವುದಿಲ್ಲದಿದ್ದರೆ ಮುಂದಿನ ಜನ್ಮ ಆದರೂ ನಮಗೆ ಇನ್ನೂ ಒಳ್ಳೆಯದನ್ನು ಕೊಡಪ್ಪ ಅಂತ ದೇವರಲ್ಲಿ ಬೇಡಿಕೊಡುವಂಥದ್ದು. ಹಾಗೆ ದೇವಸ್ಥಾನಕ್ಕೆ ಹೋದ ಕೂಡಲೇ ಪ್ರತಿಯೊಬ್ಬರೂ ಕೂಡ ಅಲ್ಲಿ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ನಮಸ್ಕಾರವನ್ನು ಮಾಡುವಾಗ ನಾವು ಹೇಗೆ ನಮಸ್ಕಾರವನ್ನು ಮಾಡಬೇಕು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ದೇವಸ್ಥಾನಕ್ಕೆ ಹೋಗಿ ದೇವರ ಎದುರಿನಲ್ಲಿ ಕೆಲವರು ನಮಸ್ಕಾರ ಮಾಡುವುದನ್ನು ನೋಡಿದ್ದೇವೆ. ಅದು ಬಹಳವಾದಂಥ ತಪ್ಪು. ಯಾಕೆ ತಪ್ಪು ಅಂತ ಹೇಳಿದರೆ ಆಗುವುದಿಲ್ಲ, ಅದಕ್ಕೆ ಯಾಕೆ ವಿವರಣೆಯನ್ನು ನಾವು ಕೊಡುವುದಂದರೆ, ದೇವಸ್ಥಾನದಲ್ಲಿ ಶಿವನ ಆಲಯ ಆದರೆ ನಂದಿಯ ವಿಗ್ರಹ ಇರ್ತದೆ, ಹಾಗೆ ವಿಷ್ಣುವಿನ ಆಲಯ ಆದರೆ ಅಲ್ಲಿ ಮುಖ್ಯವಾಗಿ ಗರುಡನ ಇರ್ತಾರೆ. ಅದು ಯಾವುದೂ ಇಲ್ಲದಿದ್ದರೂ ಅಲ್ಲಿ ಧ್ವಜಸ್ತಂಭ ಅಂತ ಹೇಳುವಂಥದ್ದು ಇರ್ತದೆ. ನಾವು ದೇವರ ಮಧ್ಯದಲ್ಲಿ ನಿಂತು ನಮಸ್ಕರಿಸಿದಾಗ ನಮ್ಮ ಕಾಲುಗಳು ಅವುಗಳಿಗೆ ಅಗೌರವವನ್ನು ತೋರಿದ ಹಾಗಾಗ್ತದೆ. ಇದರಿಂದ ಏನು ತೊಂದರೆ, ಅವರಿಗೇನು ತೊಂದರೆ ಅಲ್ಲ, ಅಲ್ಲಿ ಉಂಟಾಗುವಂಥ ಪರಿಣಾಮದಿಂದ ನಮಗಾಗುವ ತೊಂದರೆ ಏನಂದರೆ, ನಾವು ಮಾಡಿದಂಥ ಕಾರ್ಯದಲ್ಲಿ ಅಪಜಯ ಉಂಟಾಗುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗುವುದು ನನಗೆ ಜಯವನ್ನು ಕರುಣಿಸು, ಒಳ್ಳೆಯದು ಮಾಡು ಅಂತ ಕೇಳೋದು. ಆದರೆ ಈ ರೀತಿಯ ಕ್ರಮದಿಂದ ನಾವು ದೇವರಿಗೆ ನಮಸ್ಕಾರ ಮಾಡಿದರೆ ನಮಗೆ ಜಯದ ಬದಲು ಅಪಜಯವು ಪಡೆಯುತ್ತೇವೆ. ನಾವು ಹೋಗುವಂಥದ್ದು ಪರೀಕ್ಷೆಯಲ್ಲಿ ಪಾಸು ಮಾಡು ಅಂತೇಳಿ, ನನ್ನ ಕಾರ್ಯದಲ್ಲಿ ನನ್ನ ವ್ಯಾಪಾರದಲ್ಲಿ ಒಳ್ಳೆಯದು ಮಾಡು ಅಂತ. ಆದರೆ ಅಂತಹವರು ಈ ರೀತಿಯಾದ ಕ್ರಮದಿಂದ ನಮಸ್ಕಾರ ಮಾಡಬಾರದು. ಹಾಗೆ ವಾಮಭಾಗೆ ಭವೆನ್ನಾಶ ಅಂತ ಹೇಳಲ್ಪಟ್ಟಿದೆ. ವಾಮಭಾಗ ಅಂದರೆ ಎಡಭಾಗ. ದೇವರ ಎಡಭಾಗದಲ್ಲಿ ಹೋಗಿ ನಾವು ನಮಸ್ಕರಿಸುವುದರಿಂದ ಏನು ತೊಂದರೆ ಆಗುತ್ತದೆ ಅಂದರೆ, ಎಡಭಾಗ ನಮಸ್ಕರಿಸಬಾರದು. ಯಾಕೆ ಅಂತ ಹೇಳಿದರೆ, ಎಡಭಾಗಗಳಲ್ಲಿ ದೇವರು ಆಯುಧಗಳನ್ನು ಧರಿಸಿರುವಂಥದ್ದು ನೀವು ಬಹಳಷ್ಟು ಗಮನವಿಟ್ಟು ಕೊಡಿ. ಅಲ್ಲಿ ದೇವರು ತಮ್ಮ ಆಯುಧವನ್ನು ಹಿಡಿದುಕೊಂಡಿರ್ತಾರೆ. ಆಯುಧ ಧರಿಸುವುದು ಯಾಕೆ, ಶತ್ರುಗಳನ್ನು ಸಂಹಾರ ಮಾಡುವುದಕ್ಕಾಗಿ ದೇವರು ಆಯುಧವನ್ನು ಧರಿಸಿಕೊಂಡಿರ್ತಾರೆ. ಅದೇ ಭಾಗದಲ್ಲಿ ಹೋಗಿ ನಾವು ತಲೆಬಾಗಿ ದೇವರಲ್ಲಿ ನಮಸ್ಕಾರ ಮಾಡಿತ್ತು ಅಂತಾದರೆ, ಅಲ್ಲಿ ನಮಗೆ ಆ ಶತ್ರುಗಳನ್ನು ಸಂಹಾರ ಮಾಡುವಂಥ ಆಯುಧದಿಂದ ಆ ಭಗವಂತ ನಮ್ಮನ್ನು ಸಂಹಾರ ಮಾಡಬಹುದು. ಅಥವಾ ಇದರಿಂದಾಗಿ ಏನು ಫಲ ಉಂಟಾಗುತ್ತದೆ ಅಂದರೆ, ನಮ್ಮ ಆಯುಷ್ಯ ಅಂತೇಳುವಂಥದ್ದು ಕ್ಷೀಣಿಸಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಾವು ಎಡಭಾಗದಲ್ಲಿ ನಮಸ್ಕರಿಸದೆ ಬಲಭಾಗಕ್ಕೆ ನಮಸ್ಕರಿಸಬೇಕು. ದಕ್ಷಿಣೇ ಸರ್ವಕಾಮದಃ ಅಂತ ಹೇಳ್ತಾರೆ. ದಕ್ಷಿಣದಲ್ಲಿ ನಾವು ನಮಸ್ಕರಿಸಿದರೆ ಅಲ್ಲಿ ದೇವರು ನಮಗೆ ಅಭಯವನ್ನು, ಜ್ಞಾನವನ್ನು ನೀಡುವಂತಹ ಮುದ್ರೆ, ನಾವು ದೇವರು ಆ ಜ್ಞಾನ ಮುದ್ರೆ, ಅಭಯ ಮುದ್ರೆ ಅಂತ ಹೇಳುವಂಥದ್ದು ಧರಿಸಿದ್ದಾರೆ. ಆ ಭಾಗದಲ್ಲಿ ನಮಸ್ಕರಿಸುವುದರಿಂದ ಭಗವಂತ ನಮಗೆ ಅಭಯವನ್ನು, ಅನುಗ್ರಹವನ್ನು ಮತ್ತು ನಮಗೆ ಬೇಕು ಬೇಕಾದಂತಹ ಎಲ್ಲ ವರಗಳನ್ನು ಕೂಡ ಅಲ್ಲಿ ನೀಡಿ ನಮ್ಮನ್ನು ಸುಕೃತಿಯೆಡೆಗೆ ಅಲ್ಲಿ ಕೊಂಡೋಗಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಹಾಗೆ ಈ ರೀತಿಯಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಗುರು ಹಿರಿಯರನ್ನು ಕಂಡಾಗ ನಾವು ಹೇಗೆ ನಮಸ್ಕರಿಸಬೇಕು, ನಮಸ್ಕರಿಸುವ ಪ್ರಯೋಜನ ಏನು ಇತ್ಯಾದಿಗಳನ್ನು ನಾವು ತಿಳಿದುಕೊಂಡ ಹಾಗಾಯಿತು. ಹಾಗಾದರೆ ಇದಕ್ಕೆ ಪೂರಕವಾದಂಥ ಈ ನಮಸ್ಕಾರದ ಮಹತ್ವದ ಕುರಿತು ಒಂದು ಚಿಕ್ಕದಾದಂತಹ ಕಥೆ ಇದೆ. ಒಬ್ಬ ರಾಜ ತನ್ನ 10 ವರ್ಷ ಯುವರಾಜನ ಜೊತೆ, ತನ್ನ ಮಗನ ಜೊತೆ ನಗರ ಪರ್ಯಟನೆ ಮಾಡುವಂತಹ ಒಂದು ಕ್ರಮವನ್ನು ಆತ ಇಟ್ಟುಕೊಂಡಿತ್ತು. ಯಾಕಂದರೆ ಮಹಾರಾಜರು ಹಾಗೆ ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲಿಕ್ಕೆ ಬಂದಂಥ ಜನರಿಗೆ ನ್ಯಾಯವನ್ನು ಆಗಿನ ಕಾಲದಲ್ಲಿ ಅವನು ದರ್ಬಾರು ನಡೆಸಿದಾಗ ತನ್ನ ಅರಮನೆಯಲ್ಲಿ ಅಲ್ಲಿ ನೀಡುವಂಥದ್ದು. ಆಗ ಜನರು ಬಂದು ತಮ್ಮ ಕಷ್ಟ ಸುಖಗಳನ್ನು ಕೇಳಿಕೊಂಡು ರಾಜನಿಂದ ನ್ಯಾಯ ತೀರ್ಮಾನವನ್ನು ಪಡೆದುಕೊಂಡು ಹೋಗುವಂಥದ್ದು. ತದನಂತರ ವಿರಾಮದ ವೇಳೆಯಲ್ಲಿ ಆ ರಾಜ್ಯದ ಯೋಗಕ್ಷೇಮಗಳನ್ನು ವಿಚಾರಿಸುವುದಕ್ಕಾಗಿ ಆತ ನಗರ ಪರ್ಯಟನೆಯನ್ನು ಮಾಡುವಂಥ ಕ್ರಮ ಉಂಟು. ಹೀಗೆ ನಗರ ಪರ್ಯಟನೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯುವರಾಜನಾದಂಥ ತನ್ನ 10 ವರ್ಷ ವಯಸ್ಸಿನ ಮಗನನ್ನು ಜೊತೆಯಲ್ಲಿ ಆತ ಕರೆದುಕೊಂಡು ನಗರ ಪರ್ಯಟನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವಾಗ ರಾಜನು ಬಂದನೋ, ಹೀಗೆ ರಾಜನಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಜೆಗಳು ರಾಜನಿಗೆ ಗೌರವವನ್ನು ಕೊಡುವ ಸಲುವಾಗಿ ಅಲ್ಲಿ ಕೈ ಬೀಸಿ ಅಲ್ಲಿ ನಮಸ್ಕಾರ ಮಾಡ್ತಿದ್ರು. ತದೇ ರೀತಿ ಅಲ್ಲಿ ರಾಜನು ಕೂಡ ಕೈ ಬೀಸಿ ತನ್ನ ನಮಸ್ಕಾರವನ್ನು ಕೊಡುವಂಥದ್ದು, ತನ್ನ ಪ್ರತಿ ಆದಂತಹ ಸ್ಪಂದನೆಯನ್ನು ಮಾಡುವಂಥದ್ದು. ಹೀಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕ ಹರಿದ ಅಂಗಿ ಉಳ್ಳವನು, ಹರಿದ ಹ್ಯಾಟ್ ಉಳ್ಳವನು ಅದನ್ನು ತೆಗೆದು ರಾಜನಿಗೆ ತಲೆಬಾಗಿ ಅಲ್ಲಿ ನಮಸ್ಕಾರವನ್ನು ಮಾಡ್ತಾನೆ. ಹೀಗೆ ನಮಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ರಾಜನು ಕೂಡ ಪ್ರತಿಯಾಗಿ ತನ್ನ ಚಿನ್ನದ ಕಿರೀಟವನ್ನು ತೆಗೆದು ಅದನ್ನು ಕೈಯಲ್ಲಿರಿಸಿಕೊಂಡು ಅವನಿಗೆ ಪ್ರತಿಯಾಗಿ ನಮಸ್ಕರಿಸ್ತಾನೆ. ಇದನ್ನೆಲ್ಲ ಪಕ್ಕದಲ್ಲಿ ಗಮನಿಸುತ್ತಿದ್ದಂತಹ ಆ ಹುಡುಗ ರಾಜಕುಮಾರ
ಮತ್ತೆ ಮನೆಗೆ ಹೋದಾಗ ಅರಮನೆಗೆ ಹೋದಾಗ ರಾಜನನ್ನು ಪ್ರಶ್ನಿಸ್ತಾನೆ ಒಬ್ಬ ಸಾಮಾನ್ಯವಾದಂಥ ಭಿಕ್ಷುಕನಿಗೆ ನೀವು ನಿಮ್ಮ ಚಿನ್ನದ ಕಿರೀಟವನ್ನು ತೆಗೆದು ನೀವು ಹೇಗೆ ನಮಸ್ಕಾರ ಮಾಡಿದ್ದರಿಂದ ನಿಮ್ಮ ಗೌರವಕ್ಕೆ ತೊಂದರೆ ಆಗಲಿಲ್ವಿ ನಿಮ್ಮ ನೀವು ಅವನಿಗೆ ಎದುರಿನಲ್ಲಿ ಸಣ್ಣವರಾಗಲಿಲ್ವಾ ಅಂತ ಆಗ ಅದಕ್ಕೆ ರಾಜನು ಕೊಟ್ಟಂತಹ ಉತ್ತರ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಚಕ್ರವರ್ತಿಗಳು ಕುಮಾರನೆಡೆಗೆ ಮುಗುಳ್ನಗೆಯನ್ನು ಬೀರುತ್ತಾ ಮಗನ ತಲೆಯನ್ನು ಸವರುತ್ತಾ ಹೇಳ್ತಾರೆ ಮಗು ನಮಗೂ ಆ ಭಿಕ್ಷುಕನಿಗೂ ಅಂತಸ್ತಿನಲ್ಲಿ ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅವನು ಎಷ್ಟೇ ನಿಕೃಷ್ಟನಾಗಿರಲಿ ಆದರೆ ತನ್ನ ಹ್ಯಾಟ್ ತೆಗೆದು ತಲೆಬಾಗಿಸಿ ನಮಗೆ ನಮಸ್ಕರಿಸಿದಾಗ ನಾವು ಕೂಡ ಅದನ್ನು ಕಾಣದಂತಿದ್ದರೆ ಶಿಷ್ಟಾಚಾರದಲ್ಲಿ ಸಭ್ಯತೆಯಲ್ಲಿ ನಾವು ಆತನಿಗಿಂತ ಚಿಕ್ಕವರಾಗ್ತಿದ್ರು ಅವನಿಗಿಂತ ನಾವು ಎಷ್ಟೋ ಚಿಕ್ಕರಾಗುತ್ತಿದ್ದೆವು ಎಂದಾಗ ರಾಜಕುಮಾರನಿಗೆ ಅಲ್ಲಿ ಸಂಶಯ ಅಂತ ಹೇಳುವಂಥದ್ದು ಪರಿಹಾರವಾಯಿತು ಯಾಕಂದರೆ ನಮ್ಮ ಹಿರಿಯರು ಇದೇ ರೀತಿಯಾದಂಥ ಶಿಷ್ಟಾಚಾರವನ್ನು ನಾವು ಹೇಳಿಕೊಟ್ಟು ಪರಸ್ಪರ ಗೌರವವನ್ನು ಕೊಡುವುದರಿಂದ ನಾವು ಶ್ರೇಷ್ಠರಾಗ್ತೇವೆ ಹಾಗೆ ಯಾರೇ ಆದರೂ ಕೂಡ ಈ ಪ್ರವಚನವನ್ನು ಸರಿಯಾಗಿ ಕೇಳಿಕೊಂಡು ದೇವಸ್ಥಾನಗಳಿಗಾಗಲಿ ಗುರು ಹಿರಿಯರ ಎದುರಿನಲ್ಲಿ ನಾವು ಹೋದಾಗ ಯಾವ ರೀತಿ ನಮಸ್ಕರಿಸಬೇಕು ನಮಸ್ಕರಿಸುವುದರಿಂದ ಏನು ಪ್ರಯೋಜನ ನಮಸ್ಕರಿಸದೇ ಇದ್ದರೆ ಯಾವುದೇ ರೀತಿಯ ತೊಂದರೆ ಆಗುತ್ತದೆ ಎಂಬುದನ್ನು ಅರಿತು ಅದನ್ನು ಆಚರಿಸಿದಾಗ ನಾವು ಮಾಡಿದ ಈ ಕಾರ್ಯಕ್ರಮಕ್ಕೂ ನಮ್ಮ ಶ್ರಮಕ್ಕೂ ಒಂದು ರೀತಿಯಾದಂಥ ಬೆಲೆ ಸಿಗ್ತದೆ ಹಾಗೆ ಭಗವಂತನು ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನು ವಿರಮಿಸ್ತಾ ಇದ್ದೇನೆ ಓಂ ತತ್ಸತ್.